Hey guys, welcome back to our YouTube channel Crazy Sisters Teju and Diksha. So ivattu banbittu naavu nimge ondu recipe tostidivi. Recipe hesru banbittu soya fry anta. Ad nanage ishta illa by the way. ಅಕ್ಕಗೆ ಮತ್ತೆ ಮಮ್ಮಿಗೆ ತುಂಬ ಇಷ್ಟ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿದ್ರೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಇನ್ಯಾಕೆ ತಡ ಬನ್ನಿ, ರೆಸಿಪಿ ನೋಡಿಬಿಟ್ಟು ನೀವು ಮನೇಲಿ ಮಾಡ್ಬೋದು. ಫಸ್ಟ್ ಒಂದು ಬೌಲ್ ತೊಗೊಂಡು ಅದಕ್ಕೆ ನೀರು ಹಾಕಿ ಸೋಯಾನ ಬೇಯಕ್ಕೆ ಬಿಡಿ. ನೀರಲ್ಲಿ ಯಾವಾಗ ಸ್ವಲ್ಪ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಸೋಯಾನ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಕುಕ್ ಮಾಡಿ ಸಾಕು, ಇಲ್ಲಾಂದರೆ ತುಂಬ ಸಾಫ್ಟಾಗಿ ಆಗ್ಬಿಡುತ್ತೆ. 2 ಮಿನಿಟ್ಸ್ ಬೆಂದಾದ್ಮೇಲೆ ನೀರನ್ನೆಲ್ಲ ಸ್ಟ್ರೇನ್ ಮಾಡ್ಕೊಂಬಿಟ್ಟು 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ನಾವಿಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ. ನಾವು ಸ್ವಲ್ಪ ಕಡಿಮೆ ಖಾರ ತಿಂತೀವಿ, ಅದಕ್ಕೆ ಕಡಿಮೆ ಹಾಕ್ಕೊಂಡಿದ್ದೀವಿ. ನಿಮಗಿನ್ನ ಜಾಸ್ತಿ ಬೇಕಂದ್ರೆ ನೀವು ಹಾಕ್ಕೊಬೋದು. ಆ್ಯಂಡ್ 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಒಂಚೂರು ಅರಶಿನ ಹಾಕ್ಕೊಂಡಿದ್ದೀವಿ. ಆಮೇಲೆ ಒಂಚೂರು ಗರಂ ಮಸಾಲ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದ್ಮೇಲೆ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜೀರಾಣ ಹಾಕ್ಕೊಳ್ಳಿ. ಎಣ್ಣೆ ಹಾಕೊಂಡು ಆಮೇಲೆ ಮೀಡಿಯಂ ಸೈಜ್ ಚಾಪ್ ಆಗಿರೋ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸೋಯಾ ಮತ್ತು ಮಸಾಲನ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಈರುಳ್ಳಿಗೆ ಹಾಕಿ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಟೊಮೆಟೊನ ಹಾಕ್ಕೊಳ್ಳಿ. ನಾವು ಬಂದುಬಿಟ್ಟು ಇಲ್ಲಿ 1 ಟೊಮೆಟೊ ಯೂಸ್ ಮಾಡಿದ್ದೀವಿ. ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಬೆಂದ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಮ್ಯಾಗಿ ಮ್ಯಾಜಿಕ್ ಮಸಾಲ ಹಾಕಿದ್ದೀವಿ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಸೊ ನೋಡಿದ್ರಲ್ಲ, ಈ ರೆಸಿಪಿ ತುಂಬಾ ಸಿಂಪಲ್. 1-10 ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ನಿಮ್ಗೇನಾದರೂ ತಿನ್ಬೇಕನ್ನಿಸ್ತಿದ್ರೆ ಇದು ಮಾಡ್ಬೋದು, ಇಲ್ಲಾಂದರೆ ರೈಸ್ ಜೊತೆ ಸೈಡ್ ಡಿಶ್ ಥರನೂ ಮಾಡ್ಕೊಂಡು ತಿನ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೋರ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟು ಲರ್ನ್ ನೆಕ್ಸ್ಟ್ ವ್ಲಾಗ್. ಮತ್ತು ಈ ರೆಸಿಪಿ ಮಾಡೋದನ್ನ ಮರಿಬಾರ್ದು. ಬಾಯ್.